ಅಬುದಾಬಿಯಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಸನ್ರೈಸ್ ಹೈದರಾಬಾದ್ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಸೂಪರ್ ಓವರ್ನಲ್ಲಿ ಸನ್ರೈಸ್ ಹೈದರಾಬಾದ್ ತಂಡದ ವಿರುದ್ಧ ರಣರೋಚಕವಾಗಿ ವಿಜಯವನ್ನು ಸಾಧಿಸಿದೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಸನ್ರೈಸ್ ಹೈದರಾಬಾದ್ ತಂಡಗಳ ನಡುವೆ ನಡೆದಂತಹ ಈ ರಣರೋಚಕ ಪಂದ್ಯದ ಪ್ರಮುಖ ಹೈಲೈಟ್ಸ್ಗಳ ಅಪ್ಡೇಟ್ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ RCB IPL ಸೀಸನ್ 13 ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸಿದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ RCB ಅಕ್ಟೋಬರ್ 21ರಂದು ತನ್ನ ಮುಂದಿನ ಪಂದ್ಯವನ್ನು KKR ವಿರುದ್ಧ ಆಡಲಿದೆ. KKR ವಿರುದ್ಧ RCB ಯಾವ ಪ್ಲೇಯಿಂಗ್ ಇಲೆವನ್ನೊಂದಿಗೆ ಕಣಕ್ಕಿಳಿಯಬೇಕೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ. ಕ್ರಿಕೆಟ್ನ ಅತಿದೊಡ್ಡ ಹಬ್ಬ IPL ಶುರುವಾಗಿದೆ. IPLನ ರಿಯಲ್ ಎಕ್ಸೈಟ್ಮೆಂಟನ್ನು ಪಡೆದುಕೊಳ್ಳಲು ಈಗಲೇ ನೀವು My11 ಸರ್ಕಲನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ನಿಮ್ಮದೇ ಆದಂಥ ಫ್ಯಾಂಟಸಿ ಟೀಮನ್ನು ಕ್ರಿಯೇಟ್ ಮಾಡಿ ಮತ್ತು ಲಕ್ಷಾಂತರ ರೂಪಾಯಿಗಳ ಪ್ರೈಸನ್ನು ಗೆಲ್ಲಬಹುದಾಗಿದೆ. ಇನ್ನು My11 ಸರ್ಕಲ್ನಲ್ಲಿ ಸೌರವ್ ಗಂಗೂಲಿ, ರಶೀದ್ ಖಾನ್ ಮತ್ತು ಶೇನ್ ವ್ಯಾಟ್ಸನ್ ಅಂತಹ ಸೂಪರ್ ಸ್ಟಾರ್ ಕ್ರಿಕೆಟ್ ಆಟಗಾರರು ಕೂಡ ತಮ್ಮ ಟೀಮನ್ನು ಕ್ರಿಯೇಟ್ ಮಾಡುತ್ತಿದ್ದಾರೆ. ಇನ್ನು ನೀವು My11 ಸರ್ಕಲ್ನಲ್ಲಿ ಕ್ರಿಯೇಟ್ ಮಾಡಿದಂತಹ ಟೀಮ್ ಏನಾದರೂ ಸೌರವ್ ಗಂಗೂಲಿ ಕ್ರಿಯೇಟ್ ಮಾಡಿದಂತಹ ಟೀಮ್ಗಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ದಾಗಿದ್ದಲ್ಲಿ ನಿಮ್ಮ ಪ್ರೈಸ್ ಮನಿ ಡಬಲ್ ಆಗಲಿದೆ. ಇನ್ನು ಈ IPL ಸೀಸನ್ನಲ್ಲಿ ಪ್ರತಿ ವಾರವೂ ಕೂಡ My11 ಸರ್ಕಲ್ನ ಆಡಿ ಒಬ್ಬರು ಕೋಟ್ಯಾಧಿಪತಿ ಆಗಬಹುದಾಗಿದೆ. ಇನ್ನು ನೀವು My11 ಸರ್ಕಲ್ನಲ್ಲಿ ಗೆದ್ದಂತಹ ಹಣ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗೆ ಬರಲಿದೆ. ಇನ್ನು My11 ಸರ್ಕಲ್ನ ಆಡಿ 1 ಕೋಟಿ ರೂಪಾಯಿಗಳ ಪ್ರೈಸ್ ಅನ್ನು ಗೆದ್ದಂತಹ ಆಟಗಾರರು ಇವರಾಗಿದ್ದಾರೆ. ಇನ್ನು My11 ಸರ್ಕಲ್ನ ಫಸ್ಟ್ ಡೆಪಾಸಿಟ್ ಮೇಲೆ 1,500 ರೂಪಾಯಷ್ಟು ಕ್ಯಾಶ್ ಬೋನಸ್ ಕೂಡ ಸಿಗಲಿದೆ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬರ್ಗಳಿಗೆ ವಿಶೇಷವಾದಂತಹ ಆಫರ್ ನಡೆಯುತ್ತಿದ್ದು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಮೂಲಕ My11 ಸರ್ಕಲ್ ಅನ್ನು ಡೌನ್ಲೋಡ್ ಮಾಡಿಕೊಂಡಿದ್ದಾಗಿದ್ದಲ್ಲಿ ನಿಮಗೆ 20% ಕ್ಯಾಶ್ ಬ್ಯಾಕ್ ಸಿಗಲಿದೆ. ಅಬುದಾಬಿಯಲ್ಲಿ KKR ಮತ್ತು SRS ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತಹ SRS ತಂಡದ ನಾಯಕ ಡೇವಿಡ್ ವಾರ್ನರ್ ಮೊದಲು ಫೀಲ್ಡಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡರು. ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಇಳಿದಂತಹ KKR ತಂಡದ ಪರವಾಗಿ ಶುಭಾನ್ ಗಿಲ್ ಮತ್ತು ರಾಹುಲ್ ತ್ರಿಪಾಠಿ ಆರಂಭಿಕ ಆಟಗಾರರಾಗಿ ಕಣಕ್ಕಿಳಿದರು. ಶುಭಾನ್ ಗಿಲ್ ಈ ಪಂದ್ಯದಲ್ಲಿ 37 ಎಸೆತಗಳನ್ನು ಎದುರಿಸಿ 36 ರನ್ನನ್ನು ಹೊಡೆದರು. ಇನ್ನು ರಾಹುಲ್ ತ್ರಿಪಾಠಿ 16 ಎಸೆತದಲ್ಲಿ 23 ರನ್ನನ್ನು ಹೊಡೆದರು. ಇನ್ನು KKR ತಂಡದ 3ನೇ ಕ್ರಮಾಂಕದಲ್ಲಿ ಆಡಲು ಬಂದಂತಹ ನಿತೀಶ್ ರಾಣಾ 20 ಎಸೆತದಲ್ಲಿ 29 ರನ್ನನ್ನು ಹೊಡೆದರು. ಇನ್ನು KKR ತಂಡದ 4ನೇ ಕ್ರಮಾಂಕದಲ್ಲಿ ಆಡಲು ಬಂದಂತಹ ಆಂಡ್ರ ರಸಲ್ ಮತ್ತೊಮ್ಮೆ ತಮ್ಮ ಬ್ಯಾಟಿಂಗ್ನಲ್ಲಿ ವೈಫಲ್ಯವನ್ನು ಕಂಡರು. ಆಂಡ್ರ ರಸಲ್ ಈ ಪಂದ್ಯದಲ್ಲಿ 11 ಎಸೆತಗಳಲ್ಲಿ ಕೇವಲ 9 ರನ್ನಷ್ಟೇ ಗಳಿಸಿದರು. ಇನ್ನು KKR ತಂಡದ 5ನೇ ಕ್ರಮಾಂಕದಲ್ಲಿ ಆಡಲು ಬಂದಂತಹ KKR ತಂಡದ ನಾಯಕ ಎನ್ ಮಾರ್ಗನ್ 23 ಎಸೆತದಲ್ಲಿ 34 ರನ್ನನ್ನು ಹೊಡೆದರು. ಇನ್ನು KKR ತಂಡದ 6ನೇ ಕ್ರಮಾಂಕದಲ್ಲಿ ಆಡಲು ಬಂದಂತಹ ದಿನೇಶ್ ಕಾರ್ತಿಕ್ 14 ಎಸೆತದಲ್ಲಿ 29 ರನ್ನನ್ನು ಹೊಡೆದರು. ಒಟ್ಟಾರೆಯಾಗಿ ಅಂತಿಮ ಓವರ್ಗಳಲ್ಲಿ KKR ತಂಡದ ಪರವಾಗಿ ದಿನೇಶ್ ಕಾರ್ತಿಕ್ ಮತ್ತು ಎನ್ ಮಾರ್ಗನ್ ತೋರಿದಂತಹ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ KKR ತಂಡ ನಿಗದಿತ 20 ಓವರ್ನಲ್ಲಿ 5 ವಿಕೆಟ್ಗಳನ್ನು ಕಳೆದುಕೊಂಡು 163 ರನ್ಗಳ ಉತ್ತಮ ಮೊತ್ತವನ್ನು ಕಲೆಹಾಕಿತು. ಇನ್ನು KKR ವಿರುದ್ಧ ನಡೆದಂತಹ ಪಂದ್ಯದಲ್ಲಿ SRS ತಂಡದ ಪರವಾಗಿ ಟಿ ನಟರಾಜನ್ 40 ರನ್ಗಳಿಗೆ 2 ವಿಕೆಟ್ ಅನ್ನು ಪಡೆದುಕೊಂಡರೆ ಬಶೀಲ್ ತಂಪಿ, ವಿಜಯ್ ಶಂಕರ್ ಮತ್ತು ರಶೀದ್ ಖಾನ್ ತಲಾ 11 ವಿಕೆಟ್ಗಳನ್ನು ಪಡೆದುಕೊಂಡರು. ಇನ್ನು 164 ರನ್ಗಳ ಗುರಿಯನ್ನು ಬೆನ್ನತ್ತಿದಂತಹ SRS ತಂಡದ ಪರವಾಗಿ ಜಾನಿ ಬೇಸ್ಟೋ ಮತ್ತು ಕೇನ್ ವಿಲಿಯಮ್ಸನ್ ಆರಂಭಿಕ ಆಟಗಾರರಾಗಿ ಕಣಕ್ಕಿಳಿದರು. ಇವರಿಬ್ಬರು ಮೊದಲ ವಿಕೆಟ್ಗೆ ಸನ್ರೈಸ್ ಹೈದರಾಬಾದ್ ತಂಡಕ್ಕೆ ಉತ್ತಮವಾದಂತಹ ಆರಂಭವನ್ನು ನೀಡಿದರು. ಇವರಿಬ್ಬರು ಮೊದಲ ವಿಕೆಟ್ಗೆ 57 ರನ್ಗಳ ಜೊತೆ ಆಟವನ್ನು ಆಡಿದರು. ಜಾನಿ ಬೇಸ್ಟೋ 28 ಎಸೆತದಲ್ಲಿ 36 ರನ್ನನ್ನು ಹೊಡೆದರೆ ಕೇನ್ ವಿಲಿಯಮ್ಸನ್ 19 ಎಸೆತದಲ್ಲಿ 29 ರನ್ನನ್ನು ಹೊಡೆದರು. ಇನ್ನು SRS ತಂಡದ 3ನೇ ಕ್ರಮಾಂಕದಲ್ಲಿ ಆಡಲು ಬಂದಂತಹ ಪ್ರೇಮ್ ಗಾರ್ಗ್ 7 ಎಸೆತದಲ್ಲಿ 4 ರನ್ನಷ್ಟೇ ಹೊಡೆದರು. ಇನ್ನು SRS ತಂಡದ 4ನೇ ಕ್ರಮಾಂಕದಲ್ಲಿ ಆಡಲು ಬಂದಂತಹ ಡೇವಿಡ್ ವಾರ್ನರ್ 33 ಎಸೆತದಲ್ಲಿ 47 ರನ್ನನ್ನು ಹೊಡೆದರು. ಇನ್ನು SRS ತಂಡದ 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಂತಹ ಮನೀಶ್ ಪಾಂಡೆ ಕೇವಲ 6 ರನ್ನನ್ನು ಹೊಡೆದರು ಅಷ್ಟೇ. ಅಂತಿಮ ಓವರ್ಗಳಲ್ಲಿ SRS ತಂಡದ ಪರವಾಗಿ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದಂತಹ ಅಬ್ದುಲ್ ಸಮಾದ್ ಮತ್ತು ಡೇವಿಡ್ ವಾರ್ನರ್ SRS ತಂಡವನ್ನು ಗೆಲುವಿನ ಸಮಯಕ್ಕೆ ಕೊಂಡೊಯ್ದರು. ಆದರೆ SRS ತಂಡಕ್ಕೆ ಗೆಲುವನ್ನು ತಂದುಕೊಡಲು ಇವರಿಬ್ಬರಿಗೆ ಸಾಧ್ಯವಾಗಲೇ ಇಲ್ಲ. ಇನ್ನು ಅಂತಿಮ ಓವರ್ನಲ್ಲಿ SRS ತಂಡಕ್ಕೆ KKR ವಿರುದ್ಧ ಗೆಲ್ಲಲು 18 ರನ್ಗಳ ಅವಶ್ಯಕತೆ ಇತ್ತು. ಇನ್ನು KKR ತಂಡದ ಪರವಾಗಿ ಅಂತಿಮ ಓವರ್ನ ಬೌಲಿಂಗ್ ಮಾಡಲು ಬಂದಿದ್ದು ಆಂಡ್ರ ರಸಲ್ ಮಾಡಿದಂತಹ ಅಂತಿಮ ಓವರ್ನಲ್ಲಿ ಡೇವಿಡ್ ವಾರ್ನರ್ ಮತ್ತು ಅಬ್ದುಲ್ ಸಮಾದ್ ಸೇರಿ 17 ರನ್ನನ್ನು ಹೊಡೆದರು. ಹೀಗಾಗಿ SRS ಮತ್ತು KKR ತಂಡಗಳ ನಡುವೆ ನಡೆದಂತಹ ಮ್ಯಾಚ್ ಟೈ ಆಯಿತು. ಈ ಹಿನ್ನೆಲೆಯಲ್ಲಿ ಮ್ಯಾಚ್ ಸೂಪರ್ ಓವರ್ಗೆ ಹೋಯಿತು. ಇನ್ನು ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತಹ SRS ತಂಡ ಸೂಪರ್ ಓವರ್ನಲ್ಲಿ ಕೇವಲ 2 ರನ್ನಷ್ಟೇ ಗಳಿಸಿತು. ಹೀಗಾಗಿ ಸೂಪರ್ ಓವರ್ನಲ್ಲಿ ಗೆಲುವನ್ನು ಕಾಣಲು KKR ತಂಡಕ್ಕೆ ಕೇವಲ 3 ರನ್ಗಳ ಅವಶ್ಯಕತೆ ಇತ್ತು. ಈ 3 ರನ್ಗಳ ಸುಲಭದ ಗುರಿಯನ್ನು ಅತಿ ಸುಲಭವಾಗಿ KKR ತಂಡ ಸೂಪರ್ ಓವರ್ನಲ್ಲಿ ಚೇಸ್ ಮಾಡಿತು. ಇನ್ನು SRS ವಿರುದ್ಧ ನಡೆದಂತಹ ಪಂದ್ಯದಲ್ಲಿ KKR ಪಾಲಿಗೆ ನಿಜಕ್ಕೂ ಕೂಡ ಗೇಮ್ ಚೇಂಜರ್ ಆಗಿ ಹೊರಹೊಮ್ಮಿದ್ದು ಲೋಕಿ ಫರ್ಗಸನ್ ಈ ಪಂದ್ಯದಲ್ಲಿ 4 ಓವರ್ನ ಮಾಡಿ 15 ರನ್ ನೀಡಿ 3 ಪ್ರಮುಖ ವಿಕೆಟ್ಗಳನ್ನು ಪಡೆದುಕೊಂಡರು. ಇಷ್ಟು ಮಾತ್ರವಲ್ಲದೆ ಸೂಪರ್ ಓವರ್ನಲ್ಲೂ ಕೂಡ ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನವನ್ನು ಲೋಕಿ ಫರ್ಗಸನ್ ನೀಡಿದರು. ಲೋಕಿ ಫರ್ಗಸನ್ ಅವರ ಅದ್ಭುತ ಬೌಲಿಂಗ್ ಪ್ರದರ್ಶನದಿಂದಾಗಿ KKR ತಂಡ SRS ವಿರುದ್ಧ ಗೆಲುವನ್ನು ಕಾಣುವಂತಾಯಿತು. ಇನ್ನು ಈ ಗೆಲುವಿನೊಂದಿಗೆ KKR ತಂಡ ಇದೀಗ IPL ಸೀಸನ್ 13 ಅಂಕಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದ್ದರೆ ಈ ಸೋಲಿನೊಂದಿಗೆ SRS ತಂಡ ಇದೀಗ IPL ಸೀಸನ್ 13 ಅಂಕಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿದೆ. ಇನ್ನು SRS ಮತ್ತು KKR ತಂಡಗಳ ನಡುವೆ ನಡೆದಂತಹ ಈ ಪಂದ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ. ಥ್ಯಾಂಕ್ ಯು.